ಆಫ್ ಲಾಕ್ಡೌನ್ ನ ಸಂದರ್ಭದಲ್ಲೇ ಕರೋನಾ ಗೆಲುವಿನತ್ತ ರಾಜ್ಯ ಸಾಗ್ತಾ ಇದೆ. 28 ದಿನಗಳ ಲಾಕ್ಡೌನ್ ನ ಪರಿಣಾಮ ಕರೋನಾ ತಗ್ಗಿದೆ. ಆಫ್ ಲಾಕ್ ಹೊತ್ತಲ್ಲೇ ಕರೋನಾ ಗೆಲುವಿನತ್ತ ಕರ್ನಾಟಕ ಸಾಗ್ತಾ ಇದೆ. 28 ದಿನಗಳ ಲಾಕ್ಡೌನ್ ನ ಎಫೆಕ್ಟ್ ಈಗ ಕರೋನಾ ತಗ್ಗಿದೆ. ರಾಜ್ಯದಲ್ಲಿ ತೀವ್ರ ಪ್ರಮಾಣದಲ್ಲಿ ಸೋಂಕು ತಗ್ಗಿರೋದು ಕಂಡು ಬರ್ತಾ ಇದೆ. ಇದೇ ಮೊದಲ ಬಾರಿಗೆ ಪಾಸಿಟಿವಿಟಿ ರೇಟ್ ಕೂಡ ಬಹಳ ಇಳಿದಿದೆ. ಏಪ್ರಿಲ್ 27 18% ಇತ್ತು, ಬಟ್ ಈಗ ಅದು ಬಹಳ ಕಡಿಮೆ ಇದೆ ನೋಡಿ, 1.92 ಇದೆ ಸದ್ಯ ರಾಜ್ಯದಲ್ಲಿ. ಅಂದರೆ 2 ತಿಂಗಳ ಬಳಿಕ ಪಾಸಿಟಿವಿಟಿ ಮತ್ತು ಡೆತ್ ರೇಟ್ ಎಲ್ಲವೂ ಕೂಡ ತೀವ್ರವಾಗಿ ಕಡಿಮೆ ಆಗಿದೆ. ಹಾಫ್ ಲಾಕ್ನ ಹೊತ್ತಲ್ಲೇ ಕರೋನಾ ಗೆಲುವಿನತ್ತ ನಮ್ಮ ರಾಜ್ಯ ಸಾಗ್ತಾ ಇರುವಂಥದ್ದು. ಈ ಅಂಕಿಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇದೇ ದಿನ ಕಳೆದ 2 ತಿಂಗಳ ಹಿಂದೆ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇತ್ತು, ಸೋಂಕಿನ ಪ್ರಮಾಣ ಮತ್ತು ಡೆತ್ ರೇಟ್ ಎರಡನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನು ಗಮನಿಸಿದ್ರೆ 28 ದಿನಗಳ ಕಾಲ ಲಾಕ್ಡೌನ್ ಏನಾಯಿತು, ಅದರಿಂದ ಎಷ್ಟು ಪ್ರಯೋಜನ ಆಗಿದೆ, ಯಾಕೆ ಲಾಕ್ಡೌನ್ ಅನಿವಾರ್ಯ ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ದು ಅನ್ನೋದು ಗೊತ್ತಾಗುತ್ತೆ. 28 ದಿನ ಸತತವಾಗಿ ಕಠಿಣ ಲಾಕ್ಡೌನ್ ಆಗಿದ್ದರ ಪರಿಣಾಮ ಈಗ ಮತ್ತೆ ರಾಜ್ಯದಲ್ಲಿ ಗೆಲುವಿನತ್ತ ಸಾಗ್ತಾ ಇದ್ದೀವಿ ಸದ್ಯಕ್ಕೆ. ಬೆಂಗಳೂರಲ್ಲೂ ಕೂಡ ಕರೋನಾ ವಿಚಾರವಾಗಿ ಗುಡ್ ನ್ಯೂಸ್ ನೋಡಿ, ಬೆಂಗಳೂರಲ್ಲೂ ಕೂಡ ಕರೋನಾ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮೊದಲ ಬಾರಿಗೆ 1500 ಕಡಿಮೆ ಸೋಂಕು ಬೆಂಗಳೂರಲ್ಲಿ ದಾಖಲಾಗ್ತಾ ಇದೆ. ಬೆಂಗಳೂರಲ್ಲಿ 1500ಕ್ಕಿಂತನೂ ಕಡಿಮೆ ಸೋಂಕು ಬರ್ತಾ ಇದೆ. 4 ಜಿಲ್ಲೆಗಳಲ್ಲಿ ಕರೋನಾ ನಿಯಂತ್ರಣ ಆದರೆ ಕರ್ನಾಟಕ ಬಹುತೇಕ ಸೇಫ್ ಆದಂಗೆ. ಮೈಸೂರು, ಹಾಸನ, ತುಮಕೂರು ಮತ್ತು ದಕ್ಷಿಣ ಕನ್ನಡ ಇಲ್ಲೆಲ್ಲ 500ಕ್ಕಿಂತ ಹೆಚ್ಚು ಕೇಸ್ ಬರ್ತಾ ಇದೆ ಇನ್ನೂ ಕೂಡ. ಅದನ್ನು ಹೊರತುಪಡಿಸಿದ್ರೆ ಬಹುತೇಕ ಬೆಂಗಳೂರಂತೂ ಈಗಾಗಲೇ ಬಹಳ ಕಡಿಮೆ ಕೇಸ್ಗಳಿಗೆ ಕುಸಿದಿದ್ದಾಗಿದೆ. ಬಟ್ ಆ 4 ಜಿಲ್ಲೆಗಳಲ್ಲಿ ಈಗ ಕಂಟ್ರೋಲ್ ಆಗಬೇಕು. ಯಾವ್ಯಾವ ಜಿಲ್ಲೆ ಅಂತ ನೋಡ್ತಾ ಇದ್ದೀರಲ್ಲ, ಮೈಸೂರು, ಹಾಸನ, ಅದರ ಜೊತೆಗೆ ತುಮಕೂರು ಮತ್ತು ದಕ್ಷಿಣ ಕನ್ನಡ, ಈ ಜಿಲ್ಲೆಗಳಲ್ಲಿ ಪ್ರತಿನಿತ್ಯ 500ಕ್ಕೂ ಹೆಚ್ಚು ಕೇಸ್ಗಳು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಇಡೀ ರಾಜ್ಯ ಈಗ ಕರೋನಾ ಗೆಲುವಿನತ್ತ ಓಡ್ತಾ ಇದೆ. ಮತ್ತು ಬೆಂಗಳೂರಿನ ವಿಚಾರವಾಗೂ ಕೂಡ ಗುಡ್ ನ್ಯೂಸ್ ಇದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಸದ್ಯಕ್ಕಿರೋದು 4.86%. ಇದೇ ಕಳೆದ 2 ತಿಂಗಳ ಹಿಂದೆ ನೀವು ಗಮನಿಸಿದ್ರೆ ಅದು 18% ಇತ್ತು ರಾಜ್ಯದಲ್ಲಿ, ಈಗ ಕೇವಲ 4.86% ಇದೆ. ಹೊಸ ಕರೋನಾ ಕೇಸ್ಗಳು 8249, 1.64 ಲಕ್ಷ ಟೆಸ್ಟನ್ನು ನಡೆಸಿರೋದು. ಸೊ ಹೊಸ ಕೇಸ್ಗಳು ದಾಖಲಾಗಿರೋದು 8249 ಕೇಸ್ಗಳು ದಾಖಲಾಗಿದೆ ಅಷ್ಟೆ. ಸೊ ಇವೆಲ್ಲ ರಾಜ್ಯಕ್ಕೆ ನಿಜಕ್ಕೂ ಖುಷಿ ತರುವಂತಹ ಸುದ್ದಿ, ಯಾಕಂದರೆ ಇಷ್ಟು ಗಣನೀಯವಾಗಿ ಸೋಂಕು ಇಳಿಮುಖ ಆಗಿರೋದು. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಬೆಂಗಳೂರಿನ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಅಂತ ನೋಡಿದ್ರೆ ಕೇವಲ 1.84% ಇದೆ ಅಷ್ಟೆ. ಈಗಾಗಲೇ 3ರ ಕೆಳಗೆ ಕುಸಿದಿತ್ತು, ಅದಕ್ಕಾಗಿ ಸೋಮವಾರದಿಂದ ಬೆಂಗಳೂರಿಗೆ ರಿಯಾಯಿತಿ ಕೂಡ ಸಿಗ್ತಾ ಇದೆ. ಒಂದು ಹಂತದಲ್ಲಿ ಅನ್ಲಾಕ್ಗೆ ಮುಂದಾಗ್ತಾ ಇದೆ. 1.84 ಅಷ್ಟೇ ಪಾಸಿಟಿವಿಟಿ ದರ ಇರೋದು. ಬೆಂಗಳೂರಲ್ಲಿ ಹೊಸ ಕೇಸ್ಗಳು ದಾಖಲಾಗಿರೋದು ನಿನ್ನೆ 1154. ಅಂದರೆ ನೋಡಿ, 1500ಕ್ಕಿಂತನೂ ಒಳಗೆ ಬಂದಾಯಿತು ಈಗ ಬೆಂಗಳೂರಲ್ಲಿ ಪ್ರತಿನಿತ್ಯ ದಾಖಲಾಗ್ತಾ ಇರುವಂಥ ಸೋಂಕು. ಕೇವಲ 1154 ಕೇಸ್ಗಳು ನಿನ್ನೆ ದಾಖಲಾಗಿದೆ. 4 ಜಿಲ್ಲೆಗಳಲ್ಲಿ ಮಾತ್ರ 500ಕ್ಕೂ ಹೆಚ್ಚು ಕೇಸ್ಗಳು ಕಾಣಸಿಗ್ತಾ ಇದೆ. ಸೊ ಈ 4 ಜಿಲ್ಲೆಗಳಲ್ಲಿ ಈಗ ಕೇಸ್ಗಳನ್ನು ನಿಯಂತ್ರಣ ಮಾಡಿಬಿಟ್ರೆ ಅಲ್ಲಿಗೆ ಬಹುತೇಕ ಇಡೀ ರಾಜ್ಯ ಸದ್ಯಕ್ಕಂತೂ ಬಹುತೇಕ ಸೇಫ್ ಅನ್ನುವಂಥ ಹಂತವನ್ನು ನಾವು ತಲುಪ್ತೀವಿ. ಬಟ್ ಆ 4 ಜಿಲ್ಲೆಗಳಲ್ಲಿ ಮಾತ್ರ ಈಗ ಯಾವ ರೀತಿ ಕಠಿಣ ಕ್ರಮ ಕೈಗೊಂಡು ಅದನ್ನು ನಿಯಂತ್ರಿಸ್ತಾರೆ ನೋಡಬೇಕು. ಬೀದರ್ ಜಿಲ್ಲೆಯಲ್ಲಿ 1 ಅಂಕಿಯಲ್ಲಿ ಬರ್ತಾ ಇದೆ ಕೇಸ್ಗಳು. 9 ಕೇಸ್ಗಳಷ್ಟೇ ದಾಖಲಾಗಿರೋದು ಒಟ್ಟಾರೆಯಾಗಿ, ಬಹಳ ಕಡಿಮೆ ಇದೆ ಅಲ್ಲಂತೂ ಪಾಸಿಟಿವಿಟಿ ರೇಟ್, ಅದು ಕೂಡ 1ಕ್ಕಿಂತ ಕಡಿಮೆ ಇದೆ ಬೀದರ್ ಜಿಲ್ಲೆಯಲ್ಲಿ. ಸೊ ಪರಿಣಾಮ ನೋಡಿ, ಕೇಸ್ಗಳು ಇಡೀ ಜಿಲ್ಲೆಯಲ್ಲೆಲ್ಲ ಸೇರಿಸಿ 9 ಕೇಸ್ಗಳಿದೆ ಅಷ್ಟೆ. ಬಹುತೇಕ ಬೆಂಗಳೂರು ಮತ್ತು ಇತರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದ ಹಾಗಿದೆ. ಆ 4 ಜಿಲ್ಲೆಗಳನ್ನು ಹೊರತುಪಡಿಸಿ ಮೈಸೂರು, ಹಾಸನ, ತುಮಕೂರು, ದಕ್ಷಿಣ ಕನ್ನಡ ಇಲ್ಲೆಲ್ಲ 500ಕ್ಕಿಂತ ಹೆಚ್ಚು ಕೇಸ್ಗಳು ಬರ್ತಾ ಇದೆ. ಮೈಸೂರಲ್ಲಿ 817 ಇದೆ, ಹಾಸನದಲ್ಲಿ 733, ತುಮಕೂರಲ್ಲಿ 576 ಮತ್ತು ದಕ್ಷಿಣ ಕನ್ನಡ 506 ಕೇಸ್ಗಳಿದೆ.